ಹಲೋ, ಏಯ್ ಯಾರ ನೀನ? ಆಹಾರ ಹತ್ರ ಅವರ? ಹೌದು, ಏನು ಏನ ಕೆಲಸ ನಿಮ್ಗೆ? ನಮಸ್ತೆ ಸರ್, ನಮ್ಮ ಹೆಸರು ನಾಗರಾಜ್ ಅಂತ. ಹೋಗಲೆ, ನಿನ್ಗೆ ಹೆಸರು ಕೇಳಿಲ್ಲ ನೀನು? ಇದು ತಮಾಷೆ ಮಾಡ್ಬೇಡ ನೀನು. ಆವಾಗಿಂದ ಎಷ್ಟೆಲ್ಲ ಫೋನ್ ಮಾಡ್ತೀಯೋ, ಒಂದು ಒಂದು ಬರಿಯೋಗ್ ಬಿಡ್ತಾ ಇಲ್ಲ. ಟಕ ಟಕ ಅಂತ ಫೋನ್ ಮಾಡ್ತೀಯ, ಆಫ್ ಮಾಡಿದ್ರೆ ಒಂದು ಪ್ರಾಬ್ಲಮ್, ಆನ್ ಮಾಡಿದ್ರೆ ಏನೋ, ಸತಾಯಿಸ್ತಾ ಇದೆ. ಫೇಸ್ಬುಕ್ ಅಲ್ಲಿ ನಿಮ್ಮ ಫಾಲೋವರ್ಸ್ ಯಾವನಿಗೆ ಬೇಕು? ನಿನ್ ಫಾಲೋವರ್ಸ್ ನೀನೇ ಇಟ್ಕೋ ಹೋಗು. ನಿಮ್ ತಂದೆ ತಾಯಿ ಫಾಲೋ ಮಾಡ, ನಿನ್ ನಿನ್ ನಿಮ್ ತಾತನ್ನ ಫಾಲೋ ಮಾಡ. ನಮ್ಮನ್ನ ಯಾಕೋ ಮಾಡ್ತೀಯ ಫಾಲೋ? ಫಾಲೋ ಮಾಡಿರೋರೆಲ್ಲ ಆಡಿಸ್ತಾ ಇದಾರೆ ನೋಡು, ಜೂಜು. ಇಲ್ಲ ಸರ್, ನಮ್ಗೆ ಜೂಜು ನಿಮ್ಮಂತ ಅವ್ರು ಫಾಲೋ ಮಾಡ್ತಾರೆ, ಅವಾಗ ಫಾಲೋ ಮಾಡಿಸ್ಕೊಂಡವ್ರು ತಲೆ ಮೇಲೆ ನೆತ್ತಿಗತ್ತಿ ದುರಹಂಕಾರ ಜೂಜು ಆಡಿಸ್ತಾರೆ, ಮತ್ತೆ ರೋಡುಗಳಿಗೆ ಫ್ಯಾಮಿಲಿಗಳು ಬರುತ್ತೆ. ಯಾಕೋ ಬೇಕು ಈ ಫಾಲೋಯಿಂಗು? ಏಯ್, ನಿಮ್ಮನ್ ನೀವು ನಂಬ್ರು, ನಿಮ್ಮೊಳಗಿರೋ ದೇವ್ರನ್ನ ನಂಬ್ರು, ಯಾಕ್ರೋ ಫಾಲೋ ಮಾಡ್ತೀರಿ? ತೂ 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 ಫಾಲೋನಂತೆ, ದೂರದ ಬೆಟ್ಟ ನುಣ್ಣಿಗೆ ಅಂತ ತಿಳ್ಕೊಳ್ಳಿ. ಯಾರು ಒಂದು ಒಳ್ಳೇದು ಹೇಳಿದ್ರೆ ಅಷ್ಟೇ ಬಂದ್ಬಿಡದೆ ಫಾಲೋ. ಏನು, ಒಬ್ಬ ಯಾರೋ ಒಬ್ರಿಗೆ ಕರೆಂಟ್ ಹಾಕ್ಸ್ಬಿಟ್ರೆ ಫಾಲೋ, ಸ್ಕೂಲ್ ದತ್ತಕ್ಕೆ ತಗೊಂಡ್ರೆ ಫಾಲೋ, ಅದೇ ಸ್ಕೂಲಲ್ಲಿ ಓದಿಸಿ ಮಕ್ಕಳ್ರ ಇಂಟರ್ನೆಟ್ ಕಲ್ತ್ಕೊಳ್ಳಿ ಸಾಕು, ಜೂಜು ಆಡಿ ಅಪ್ಪ ಅಮ್ಮನ ದುಡ್ಡು ಕದಿರಿ ಅಂತ ಹೇಳ್ಕೊಳ್ಳೋದು ಫಾಲೋ. ಮತ್ತೆ ನಾವು ಆಡಿಸ್ತೀವಿ ಜೂಜು, ನಾವು ಜೂಜು ಆಡಿಸ್ತೀವಿ ಅಂತ ನಾಲ್ಕು ಸ್ಕೂಲ್ ದತ್ತಕ್ಕೆ ತಗೊಳ್ಳೋದು. ಆ ದತ್ತಕ್ಕೆ ತಗೊಂಡಿರೋ ಆ ಶಾಲೆಗಳಲ್ಲಿ ಜೂಜು ಆಡೋಕ್ಕೆ ಎಷ್ಟು ಬೇಕೋ ಅಷ್ಟು ವಿದ್ಯೆ ಬರಂಗ್ ಮಾಡೋದು, ಮತ್ತೆ ಆನ್ಲೈನಲ್ಲಿ ಜೂಜು ಆಡಿಸೋದು, ನಿಮ್ಮಂಥವ್ರು ಫಾಲೋ ಮಾಡೋದು. ಏಯ್, ದೇವ್ರನ್ನ ಫಾಲೋ ಮಾಡ್ರೋ, ಪ್ರಕೃತಿನ ಫಾಲೋ ಮಾಡ್ರೋ, ಒಂದು ಮರನ ಫಾಲೋ ಮಾಡ್ರೋ, ಒಂದು ಗಿಡನ ಫಾಲೋ ಮಾಡ್ರೋ. ಹೂವ ಅರಳಿದ ತಕ್ಷಣ ಪರಾಗಸ್ಪರ್ಶ ಮಾಡ್ಕೊಳತ್ತೆ, ಅದನ್ನು ಫಾಲೋ ಮಾಡ್ರೋ. ಅರಳಿ ಮುದುಕರಾಗಿ ಮನೆಗಳು ಕಟ್ಕೊಂಡು 50 ವರ್ಷ ಆದ್ಮೇಲೆ ಮದ್ವೆ ಆಗೋದಿಲ್ಲ, ದಳ ಎಲ್ಲ ಉದುರೋಗ್ಬಿಟ್ಟಿರುತ್ತೆ. ಏನೋ ಇದು, ಏನೋ ಇದು. ಏಯ್, ನೇಚರ್ನ ಫಾಲೋ ಮಾಡ್ರೋ, ಆನೇನ್ ಫಾಲೋ ಮಾಡ್ರೋ. ಖಂಡಿತ ಖಂಡಿತ ಸರ್, ನಾವು ನೇಚರ್ ಮತ್ತು ದೇವ್ರ ಅನ್ನೋದು ಬಹಳ ತುಂಬಾ ಹತ್ರವಾಗಿ ನೋಡೋ ವ್ಯಕ್ತಿ ನಾನು. ಏಯ್, ಜೇನು ಹುಳನ್ ಫಾಲೋ ಮಾಡ್ರೋ, ಇರುವೆನ್ ಫಾಲೋ ಮಾಡ್ರೋ. ಒಂದ್ಸಲ ಒಳಗಡೆ ಗೂಗಲ್ ಅಲ್ಲಿ ಇದ್ರಲ್ಲಿ ನೋಡಿ, ನಮ್ಮ ಡಿಸ್ಕವರಿಲಿ ಇರುವೆ ಗೂಡು ಹೆಂಗೆ ಕೋಣೆಗಳು ಮಾಡ್ಕೊಂಡಿರುತ್ತೆ. ಅಡಿಗೆ ಕೋಣೆ ಅಂತ ಅದ್ರದ್ದು ಬಾತ್ರೂಮ್ ಇರುತ್ತೆ, ಅದಕ್ಕೆ ಅವುಗಳನ್ನ ಫಾಲೋ ಮಾಡ್ರೋ. ನೀವು ಆ ಪೆಸ್ಟ್ ಕಂಟ್ರೋಲ್ನ ಕರೆದು ಜೇನುಗೂಡು ಕೆಡವಿ ಈ ಜೂಜು ಆಡಿಸೋರ್ನ ಫಾಲೋ ಮಾಡ್ತೀರಿ ನೀವು, ಅಂತವ್ರು ನೀವು. ಜೂಜು ಆಡಿಸೋರ್ನ ಕೆಡವ್ರು, ಪೆಸ್ಟ್ ಕಂಟ್ರೋಲ್ ನ ಕರೀರಿ, ಪೆಸ್ಟ್ ಕಂಟ್ರೋಲ್ಗೆ ಫೋನ್ ಮಾಡಿ, ಇಲ್ಲೊಬ್ಬ ಜೂಜು ಆಡಿಸ್ತಾ ಇದ್ದಾನೆ ಜೇಡ್ರ ಬಲ್ಲೆ ತರ, ಅದನ್ನ ತೆಗೀರಿ ಅಂತ ಹೇಳು. ಖಂಡಿತ, ಅವ್ರ ಹತ್ರ ನಮ್ಮೂರಲ್ಲಿ ಆ ಘಟನೆಗಳು ನಡೆದವ, ನಾನು ಹೋಗಿ ಅದನ್ನ ತಡೆಗಟ್ಟಿ ಇವಾಗ ಯಾರು ಆ ಫಾಲೋ ಅಪ್ ಮಾಡ್ತಾ ಇಲ್ಲ. ಮತ್ತೆ ಹೇಳ್ತೀಯ ಫಾಲೋ ಮಾಡ್ತಾ ಇನಿ, ಇಡ ಫೋನು. ಒಳ್ಳೆಯವರಿಗೆ ಫಾಲೋ ಅಪ್ ಮಾಡ್ತೀವಿ. ಯಾವನ ಒಳ್ಳೆಯವನು? ಏಯ್, ಅವ್ರ ಹತ್ರನಷ್ಟು ಕೆಟ್ಟವನು ಯಾರು ಇಲ್ಲ, ಇಡು. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೆಯವ್ರ ಅಂತ ತಿಳ್ಕೊಬೇಕು ಅವ್ರ ಹತ್ರ. ಇಡು ಇಡು, ಕಸ ಕಸ ಪರಕೆ ಇರುತ್ತಲ್ಲೇನಾ, ತುಂಬಾ ಗಲೀಜಾಗಿರುತ್ತೆ, ಅದಕ್ಕೆ ಮೂಲೆಯಲ್ಲಿ ಇಡ್ತಾರೆ. ಈ ಚಪ್ಪಲಿ ಇರುತ್ತಲ್ಲೇನಾ, ಅದು ಅಷ್ಟೇ, ಹೊರಗಡೆ ಇರೋ ಎಲ್ಲ ಗಲೀಜ್ ತುಳಿದು ಬಂದಿರುತ್ತೆ, ಹೊರಗಡೆ ಇಡ್ತಾರೆ. ಹಂಗೆ ಈ ಎಲ್ಲ ಸಮಾಜದ ಕಸ ಒಡೆದು ನಿಮ್ಗೇನು ತೊಂದರೆ ಆಗದಂಗೆ ಕಾಪಾಡ್ತಾ ಇರೋ ಈ ಪಾದರಕ್ಷೆನ ನೀವು ದೂರ ಇಡೋದು ಕಲ್ತ್ಕೊಳ್ಳಿ, ಓಕೆ? ನೀವೆಲ್ಲ ಹತ್ರ ಸೇರಿಸ್ಬೇಡಿ, ಪಾಪ ಅದು ಪಾದರಕ್ಷೆ ಜಗತ್ತೆಲ್ಲ ನಿಮ್ಮನ್ನ ಕಾಪಾಡುತ್ತೆ, ಅದನ್ನ ದೇವ್ರ ಮನೆಗೆ ಹಾಕೊಂಡು ಹೋಗಲ್ಲ ನೀವು, ಅಲ್ವಾ? ಪರಕೆ ಮನೆಯೆಲ್ಲ ಗುಡಿಸತ್ತೆ, ಅದನ್ನ ಸಿಂಹಾಸನ ಮೇಲೆ ಕುಡಿಸಲ್ಲ ನೀವು, ಅಲ್ಲೇನಾ? ಇವೆಲ್ಲ ಕಲ್ತ್ಕೊಳ್ಳಿ. ಯಾವನ ಗುರು? ನಿಮ್ಮ ಅಪ್ಪ ಗುರು ಗುರು ಅಂತ ಹೇಳಿದ್ರು. ಒಳ್ಳೆಯವ್ರಿಗೆ ಯಾವತ್ತು ಒಂದು ಹಿಂದ್ಗಡೆ ನಮ್ಗೆ ಗುರು ಇದ್ದಾಗ ಹೇಳಬೇಕು ಅವ್ರು ನಮ್ಗೆ ಒಳ್ಳೆ ಮಾಡಿದಾರಂತ. ಅವನ ಗುರು ಇಲ್ಲ, ಇಡ ಅವನು. ಇಲ್ಲ, ಅವ್ರ ಹತ್ರ ಇವ್ರೆ ನಾಲ್ಕು ಜನ ಒಳ್ಳೇರ್ ಮಾಡ್ಯಾರ ಗುರು ಅನ್ನೋದು. ಯಾವ ಒಳ್ಳೇದು ಮಾಡಿಲ್ಲ ಇಡ. ಇಲ್ಲ, ಅವ್ರ ಹತ್ರ ನನಗೆ ಎರಡು ಪ್ರಶ್ನೆ ಇದೆ ನಿಮ್ ಕಡೆಯಿಂದ. ನುಂಗು, ಯಾವನ ಫಾಲೋ ಮಾಡೋ ನೀನು? ಫಾಲೋ ಮಾಡಿದ್ರೆ ನುಂಗ್ಬೇಕು ಅಂತ ಹೇಳ್ಕೊಟ್ಟಿಲ್ಲ? ಹೌದು, ಅವ್ರ ಹತ್ರ ನುಂಗು, ಕಕ್ಕ ಬೇಡ. ಇಲ್ಲ, ನಿಮ್ ಹತ್ರ ಒಂದೆರಡು ಪ್ರಶ್ನೆ ಇದೆ ಅದಕ್ಕೊಂದು. ನೋಡ, ಅದೇನಾದ್ರೂ ಸ್ವಾರ್ಥದ ಪ್ರಶ್ನೆ ಆಗಿರ್ಬೇಕು, ನೀನು ಗ್ರಹಚಾರ ತೆಗೆದು ಬಿಡ್ತೀನಿ, ಹೇಳು. ಇಲ್ಲ, ಸ್ವಾರ್ಥ ಏನಿಲ್ಲ. ನಾವು ತಿರುಪತಿಗೆ ಹೋಗಿದ್ದೆ ಅವ್ರ ಹತ್ರ, ಒಂದು 3 ಟೈಮ್ಸ್ ಹೋಗಿದ್ದೆ.
ಚಿತ್ತಲ್ಲಿ ಹೋಗಕ್ಕಾರ ನನ್ಗೆ ಫಸ್ಟ್ ಟೈಮ್ ದರ್ಶನ ಆಗ್ಲಿಲ್ಲ. ಆ ಫಸ್ಟ್ ಟೈಮ್ ಅಲ್ಲಿ ಒಂದು ಯಾವ್ದೋ ಅಹಂಕಾರಿಂದ ಅವ್ರ ಮುಂದ್ಗಡೆ ಹೋದ್ರು. ನಾನು ಹೊಸದಾಗ ಹೋಗಿದ್ದೆ, ಸೆಂಟ್ರಲ್ ನಾನು ತಗೊಳಕಂದ್ರೆ ಚೀಟಿ ಕೊಡೋ ಟೈಮಲ್ಲಿ ಅವರು ನಮ್ದು ಎನ್ಕ್ವೈರಿ ಮಾಡಿದ್ರು, ಚೀಟಿ ಇದ್ದಿಲ್ಲ ನನ್ನ ಹತ್ರ. ಕೊನೆಗೆ ಮುಂದೆ ಹೋದೆ, ಒಂದ್ಸಲ ನಾನು ನಿನ್ಗಡೆ ಫಾಲೋ ಅಪ್ ಮಾಡ್ಬಿಟ್ಟು ನಾನು ಕರ್ಕೊಂಡು ವಾಪಸ್ ಬಂದ್ರು. ಒಂದು 4-5 ಜನ ಅವರು ಕಮಿಟಿ ಇದ್ದಾರೆಲ್ಲ ಬಂದ್ರು ವಾಪಸ್ ಕರ್ಕೊಳಕಂತ ಬಂದ್ರು. ನಾನು ಕೊನೆಗೂ ಜನದಲ್ಲಿ ಹೆಂಗೋ ಕುಂತ್ಕೊಂಡು ಸೇಫ್ ಆದೆ. ಹಂಗಾದ್ರು ಕೊನೆಗೂ ಒಂದು 2-3 hours ಆದ್ಮೇಲೆ ತಿರುಪತಿ ದೇವಸ್ಥಾನದಲ್ಲಿ ದರ್ಶನ ಆಯ್ತು. ದರ್ಶನ ಆದ್ಮೇಲೆ ಸೆಕೆಂಡ್ ಟೈಮ್ ಹೋದೆ. ಸೆಕೆಂಡ್ ಟೈಮ್ ಹೋದ್ರು ಏನು ಟಿಕೆಟ್ ಸಿಗ್ಲಿಲ್ಲ, ದರ್ಶನನು ಕೊಡ್ಲಿಲ್ಲ. 3 times ಹೋದೆ ಮೊನ್ನೆ, ಒಂದು ಲಾಕ್ಡೌನ್ ಒಂದು 20 months ಬ್ಯಾಕ್ ಅಲ್ಲಿ. ಅಲ್ಲಿ ಹೋದ್ಮೇಲೇನು ಕೊನೆಗೂ ದರ್ಶನ ಸಿಗ್ಲಿಲ್ಲ. ಎಲ್ಲರೂ ನಮ್ಮ ಎಲ್ಲ ಜೊತೆಲಿರೋರಿಗೆಲ್ಲ ಟಿಕೆಟ್ ಸಿಕ್ತು, ನನ್ಗೊಬ್ಬನಿಗೆ ಸಿಗ್ಲಿಲ್ಲ. ಏನಾಯ್ತು, ಊಟ ಸಿಗ್ಲಿಲ್ವಾ? ಮತ್ತೆ ಊಟನೂ ಸಿಗ್ಲಿಲ್ಲ. ಉಪವಾಸ ಇದ್ಯಾ? ಮತ್ತೆ ಊರಿಗೆ ಬಂದ್ಮೇಲೆ ಹಣ ಸಿಗ್ತಾ ಇಲ್ವಾ ನಿಂಗೆ? ಇಲ್ಲ ಹಾರಾದ್ರೆ, ನಾನು ಇಲ್ಲಿ ನಮ್ದು ಪ್ರಾಪರ್ ಬಂದ್ಬಿಟ್ಟು ಜಗಳೂರು, ದಾವಣಗೆರೆ ಡಿಸ್ಟ್ರಿಕ್ಟ್, ಜಗಳೂರು ತಾಲೂಕು, ಒಂದು ತುದ್ದಳ್ಳಿ ಗ್ರಾಮ ಅಂತ. ನಾನು ಇಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತೀನಿ ಬೆಂಗಳೂರಲ್ಲಿ. ಆಯ್ತು, ನಿನಗೆ ಊಟ ಸಿಗ್ತಾ ಇಲ್ವೇನೋ, ತಿರುಪತಿ ದರ್ಶನ ಆಗ್ಲಿಲ್ಲ ಅಂತ. ಮತ್ತೆ ಹಣ ಮುಟ್ಟಕ್ಕೆ ಬಿಡ್ಲಿಲ್ವ ದೇವ್ರು? ಸಂಪಾದನೆ ಇಲ್ಲ ಅಲ್ಲಿಂದ ಬಂದ್ಮೇಲೆ? ಸಮಾಧಾನ ಆಗ್ಲಿಲ್ಲ ನನಗೆ. ಸಂಪಾದನೆ ಆಗ್ಲಿಲ್ವ ಅಂತ ಕೇಳಿದ್ರೆ ಸಮಾಧಾನ ಅಂತೆ. ನೀನ್ ಸಂಪಾದನೆ ಆಗ್ತಿದ್ಯಾ? ಮಂತ್ಲಿ ಬರುತ್ತೆ. ಏ, ಎಷ್ಟು ಕೇಳಿದ್ರೆ ಅಷ್ಟು ಹೇಳು. ಊಟ ಆಗ್ತಿದ್ಯಾ? ಹೊಟ್ಟೆ ತುಂಬ್ತಿದ್ಯಾ? ಇವಾಗ ಕೇಳು, ತಿರುಪತಿಲಿ ಹೋಗಿ ಬಂದವ್ರಿಗೆ ದರ್ಶನ ಆಗಿರೋರ್ಗೂ ಊಟ ತುಂಬ್ತಾ ಇದೆ, ಹೊಟ್ಟೆ ತುಂಬ್ತಾ ಇದೆ. ಆಗದೇ ಇರೋರ್ಗು ಹೊಟ್ಟೆ ತುಂಬ್ತಾ ಇದೆ ಅಲ್ವಾ? ಮತ್ತೆ ಏನ ನಿಂದ ಕತೆ? ಮನಸ್ಸಲ್ಲಿ ಏನೋ ಒಂದ್ ಫೀಲ್, ಏನ್ ನಮ್ಗೆ ದರ್ಶನಕ್ಕೆ ಕೊಡ್ಲಿಲ್ಲಲ್ಲ ದೇವ್ರು, ಏನೋ ಒಂಥರ ಫೀಲ್. ನಾನು ಪ್ರಶ್ನೆಗೆ ಉತ್ತರ ಕೊಡು. ಮತ್ತೆ ನೋಡು, ಒದ್ದಾಕ್ಬಿಡ್ತೀನಿ ನಿನ್ಗೆ. ದೇವರು ಮನುಷ್ಯ ಮಾಡಿರೋದ, ದೇವರು ತಾನೇ ಆಗಿರೋದ? ಇಲ್ಲ, ಮನುಷ್ಯರೇ ಮಾಡಿರೋದ. ಹೊರತ್ರ ದೇವ್ರನ? ಹೌದು, ದೇವ್ರನ್ನ ಮನುಷ್ಯ ಮಾಡಿರೋದ. ಅಂದ್ರೆ ದೇವ್ರ ನಿನ್ಗೇನಾಗಿದೆ ತಲೆ, ಜಡಿ ಮಣ್ಣಿದ್ಯಾ ನಿನ್ ತಲೆಯಲ್ಲಿ? ದೇವ್ರನ್ನ ಮನುಷ್ಯ ಮಾಡಿರೋದ, ದೇವ್ರ ತಾನೇ ಆಗಿರೋದ? ದೇವ್ರ ತಾನೇ ಆಗಿರೋದು. ಮತ್ತೆ ಅಲ್ಲಿರೋ ಮೂರ್ತಿ ಇದೆಯಲ್ಲ, ಅದು ಮನುಷ್ಯ ಕೆತ್ತಿರೋದ, ತಾನೇ ನಿಂತಿರೋದ? ತಾನೇ ನಿಂತಿರೋದಂತ ಒಂದು ಒಂದು ಯಾವ್ದೋ ಕೇಳಿ ತಿಳ್ಕೊಂಡಿರೋದ ಅವ್ರ ಹತ್ರ. ಅಂದ್ರೆ ನಿನ್ ಪ್ರಕಾರ ಮನುಷ್ಯ ಕೆತ್ತಿಲ್ಲ ಅಲ್ಲಿರೋ ಮೂರ್ತಿನ? ಏನೋ ನಮ್ಗೆ ಅಷ್ಟು ಕೆತ್ತಿಲ್ಲ ಅನ್ಸುತ್ತೆ. ತಲೆ ಕೆಟ್ಟಿದೆ ನಿನಗೆ, ಕೆತ್ತಿಲ್ಲ. ನೀನು ಫಸ್ಟ್ ಅಧ್ಯಯನ ಮಾಡೋದು ಕಲ್ತ್ಕೋ. ತಿರುಪತಿಲೇ ಯಾಕೋ ಆ ಮೂರ್ತಿ, ನಿಮ್ಮೂರ್ಲಿ ಇಲ್ವೇನ ಮೂರ್ತಿ ದೇವ್ರ ಗರ್ಭಗುಡಿಲಿ? ನಿಮ್ಮೂರ್ಲಿ ದೇವಸ್ಥಾನ ಇಲ್ವೇನ? ಆಂಜನೇಯ ದೇವಸ್ಥಾನ ಇದೆ. ಹಾ, ಅದ್ರೊಳಗೆ ಆಂಜನೇಯ ಸ್ವಾಮಿ ಇದಾರ? ಹೌದು ಇದಾರೆ. ಆ ಮೂರ್ತಿ ಇದೆಯಾ? ಇದೆ. ಹಾ, ಅಲ್ಲಿ ಅಲ್ಲಿ ಆಗಿದೆಯಲ್ಲ ದರ್ಶನ ನಿಂಗೆ? ಅಲ್ಲಿ ಆಗಿದೆ ದರ್ಶನ. ಆಗಿದೆ ಅಲ್ಲಿ ಆಂಜನೇಯ ಸ್ವಾಮಿ ಎದುರುಗಡೆ ರಾಮ ಇದಾರ? ರಾಮ ಇಲ್ಲ, ಬರೀ ಆಂಜನೇಯ ಒಬ್ಬರು. ರಾಮ ಇಲ್ದೇ ಇರೋ ಕಡೆ ಆಂಜನೇಯ ಇರೋದಿಲ್ವ? ರಾಮಾಯಣನೇ ಹೇಳತ್ತೆ, ರಾಮ ಎಲ್ಲಿರಲ್ವೋ ಅಲ್ಲಿ ಆಂಜನೇಯ ಇರೋದಿಲ್ಲ. ಇಲ್ಲ ಇಲ್ಲ, ಅದೇನೋ ತೊಂದರೆ ಆಗಿದೆ. ಅದು ನಿಮ್ಮೂರ್ ಸುತ್ತಲೂ ಒಂದು 8 ಆಂಜನೇಯ ಇರುತ್ತೆ, ಮಧ್ಯದಲ್ಲಿ ರಾಮರ ದೇವಸ್ಥಾನ ಇರುತ್ತೆ, ಅದು ನೀವು ಮರ್ತು ಬಿಟ್ಟಿದ್ದೀರಿ. ಅದು ಬೇರೆ ಬಿಡು. ಇವಾಗ ನಿನಗೆ ಒಂದು ಹೇಳ್ತೀನಿ ಕೇಳು. ದರ್ಶನ ಅಂದ್ರೆ ನೀನ್ ದೇವ್ರನ್ನ ನೋಡೋದಲ್ವೋ, ದೇವ್ರಿಗೆ ನಿನ್ನನ್ ತೋರಿಸೋದು ದರ್ಶನ. ತಿರುಪತಿ ಇಲ್ಲೂ ದೇವಸ್ಥಾನ ಇದೆ, ನಿಮ್ಮೂರಲ್ಲೂ ದೇವಸ್ಥಾನ ಇದೆ, ಆದ್ರೂ ತಿರುಪತಿಗೆ ಯಾಕೆ ಹೋಗ್ಬೇಕು ಗೊತ್ತಾ ನಿಂಗೆ? ಅದೊಂದು ಅದೊಂದು ಸಾಲಿಗ್ರಾಮ ಬೆಟ್ಟ, ಅದೊಂದು ಶ್ರೇಷ್ಠವಾದ ಬೆಟ್ಟ. ಭೂಮಿ ಎಲ್ಲ ಕಡೆ ಹುಟ್ಟಿರೋದು, ಆದ್ರೆ ಆ ತಿರುಪತಿಯ ಸದರ್ನ್ ಮೌಂಟೇನ್ ಇದೆಯಲ್ಲ, ಆ ದಕ್ಷಿಣ ಪರ್ವತ ಶ್ರೇಣಿ, ಅದು ರಷ್ಯಾದ ಮೇಲಿರುವ ನಾರ್ತ್ ಪೋಲ್ ಇಂದ ಹಾರಿ ಬಂದು ಬಿದ್ದ ಬೆಟ್ಟ ಅದು. ಆ ಬೆಟ್ಟದ ಶ್ರೇಷ್ಠತೆ ಜನಕ್ ಗೊತ್ತಾಗ್ಲಿ, ಅಲ್ಲಿನ ನೀರು ಜನ ಕುಡಿಲಿ ಆರೋಗ್ಯವಂತರಾಗ್ಲಿ, ಅಲ್ಲಿನ ವಾತಾವರಣ ಜನರಿಗೆ ದರ್ಶನ ಆಗ್ಲಿ, ಆ ಬೆಟ್ಟ ನೋಡ್ಲಿ ಅನ್ನೋ ಕಾರಣಕ್ಕೆ ಬೆಟ್ಟಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟು ಆ ಬೆಟ್ಟದ ಮೇಲೆ ಒಂದು ಮನುಷ್ಯ ಒಂದು ಕಟ್ಟಡ ಕಟ್ಟದ, ಮೂರ್ತಿ ಇಟ್ಟು ಪೂಜೆ ಮಾಡದ, ಬೆಟ್ಟಕ್ಕೆ ಅಭಿಷೇಕ ಮಾಡಕ್ಕಾಗಲ್ಲ ಅಂತ. ಬೆಟ್ಟನೇ ತಿರುಪತಿ ವೆಂಕಟೇಶ್ವರ, ಬೆಟ್ಟನೇ ವೆಂಕಟೇಶ್ವರ. ವೆಂಕಟ ಅಂದ್ರೆ ಸಂಕಟ ನಾಶ ಅಂತ. ಅಲ್ಲಿಗೆ ಹೋದ್ರೆ ನಿಮ್ಮಲ್ಲಿರೋ ಸಂಕಟ ನಾಶ ಆಗುತ್ತೆ. ನೀನು ಕತ್ತೆ, ನೀನು ಬೆಟ್ಟ ಹತ್ತಿದ್ಯಾ, ನಿನ್ ಗೊತ್ತಿಲ್ಲ ನಿನ್ ದೇವ್ರನ್ನೇ ಹತ್ತಿದ್ಯಾ ಅಂತ. ಬೆಟ್ಟ ನೋಡಿದ್ಯಾ, ನಿನ್ ಗೊತ್ತಿಲ್ಲ ನಿನ್ ದೇವ್ರನ್ನ ನೋಡಿದ್ಯಾ ಅಂತ.
ಆ ಬೆಟ್ಟ ಬೆಟ್ಟದ ಮೇಲೆ ಮಲಗಿದೀಯಾ, ನಿನ್ ಗೊತ್ತಿಲ್ಲ ನಿನ್ ದೇವರನ್ನೇ ಅಪ್ಪಿ ಮಲಗಿದೀಯಾ ಅಂತ. ಆ ಬೆಟ್ಟದ ಮಣ್ಣಿನ ಕಣ ಕಣವು ದೇವರು ಕಣ. ಅಲ್ಲಿ ಹೋಗಿ ಆ ಕ್ಯೂಲ್ಲಿ ನಿಂತ್ಕೊಂಡು ಆ ಮನುಷ್ಯ ಮಾಡಿರೋ ಮೂರ್ತಿನ ನೋಡೋದು ದೇವರ ದರ್ಶನ ಅಲ್ವೋ? ತಿರುಪತಿಯ ಬೆಟ್ಟದ ಕಣ ಕಣವು ದೇವರು ಕಣ. ನೀನು ಮೂರು ಸಲ ದೇವ್ರನ್ನ ಮುಟ್ಟಿದೀಯಾ, ದೇವ್ರನ್ನ ಮೆಟ್ಟಿದೀಯಾ, ದೇವ್ರನ್ನ ಹಗ್ ಮಾಡಿದೀಯಾ, ದೇವ್ರನ್ನ ಮುತ್ತಿಟ್ಟಿದೀಯಾ, ಭೂಮಿಗೆ ಹೋಗಿ ನಮಸ್ಕರಿಸಿ ಬಂದಿದೀಯಾ, ನಿನಗೆ ನನಗೆ ದೇವ್ರು ಸಿಗ್ಲಿಲ್ಲ ಅಂತ ಕಾಲ್ ಮುರಿದಾಕ್ಬಿಡ್ಬೇಕು ಕತ್ತೆ ನಿನಗೆ. ನೀನು ಆ ಬೆಟ್ಟ ದರ್ಶನ ಆದ್ರೆ ಮಾತ್ರ ಅಲ್ಲ, ಯಾವ್ದು ದರ್ಶನ ಅಲ್ಲಿ ಯಾವ್ದು ದರ್ಶನ? ಬಡವರ್ಗಿಲ್ದೆ ಸಾಹುಕಾರರಿಗೆ ಸಿಗೋದ್ ದರ್ಶನ ಏನೋ, 300 ರೂಪಾಯಿ ಕೊಟ್ರೆ ಸಿಗೋದ್ ದರ್ಶನ ಏನೋ? ಹೋದ್ರೆ ನಿಮ್ಮ ಹತ್ರ ಎಂ ಪಿ ಲೆಟರ್ ಇದೆಯಾ ಅಂತ ಕೇಳ್ತಾರೆ. ಅಂದ್ರೆ ಎಂ ಪಿ ಲೆಟರ್ ಕೊಟ್ರೇನೆ ದರ್ಶನ ನೀನು? ಅಲ್ಲಿ ರೂಮ್ಗಳು ಎಂ ಪಿ ಲೆಟರ್ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಬಡವ್ರಿಗೆ ದರ್ಶನ ಇಲ್ವೇನಾ? ಯಾವ ದೇವ್ರು ಅದು? ದೇವ್ರು ದೇವ್ರಿಗೆ ಅಸಹ್ಯ ಆಗ್ಬಿಡುತ್ತೆ ಅಂತ ಬಿಹೇವಿಯರ್ ನಡೀತಾ ಇದೆ ಅಲ್ಲಿ. ಏಯ್ ಮತ್ತೆ ಮಾತಾಡ್ಬಿಡ, ನೀನು ದೇವ್ರು, ಆ ಬೆಟ್ಟನೆ ದೇವ್ರು. ಆ ಬೆಟ್ಟ ನೋಡ್ಲಿಕ್ಕೆ ಮುಟ್ಲಿಕ್ಕೆ ಮೆಟ್ಲಿಕ್ಕೆ ಅದನ್ನ ಅನುಭವಿಸ್ಲಿಕ್ಕೆ ಯಾವ ಎಂ ಪಿ ಲೆಟರ್ ಬೇಡ. ಆ ಬೆಟ್ಟನೆ ದೇವ್ರು ಅಂತ ಕಲ್ಸ್ಕೊಡಕ್ಕೆ ದೇವಸ್ಥಾನ ಕಟ್ಟಿದ್ರೆ ಆ ದೇವಸ್ಥಾನ ದೇವ್ರು ಬೆಟ್ಟ ಮರೆತು ಬಿಡ್ತಾ ಇದಾರೆ ಜನ. ನಿಮ್ಮೂರಲ್ಲೂ ದೇವಸ್ಥಾನ ಇರುತ್ತೆ ಕಟ್ಟಿರೋದು, ಅಲ್ಲೂ ದೇವಸ್ಥಾನ ಇದೆ. ಏನ್ ಅಂತ ಗ್ರೇಟ್ ಏನಲ್ಲ, ನಿಮ್ಮೂರ್ಲಿ ಇದ್ದಷ್ಟೇ. ಆದ್ರೆ ಆ ಬೆಟ್ಟ ನಿಮ್ಮೂರ್ಲಿಲ್ವಲ್ಲ, ಆ ಬೆಟ್ಟದ ಅಣು ಅಣುವನ್ನ ಅನುಭವಿಸ್ಬೇಕು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ತಿರುಪತಿಯಲ್ಲಿ ಮೇಲ್ಗಡೆ ಪಾಪನಾಶಿನಿ ಇದೆ, ಆಕಾಶ ಗಂಗಾ ಇದೆ, ಕಪಿಲ ತೀರ್ಥ ಇದೆ, ಇನ್ನು ಆ ಕಡೆಗೆ ಎಂತೆಂತ ಜಲಪಾತಗಳಿದೆ, ಗುಹೆಗಳಿದೆ. ಆ ಬೆಟ್ಟದಲ್ಲಿ ನದಿಗಳು ಸೇರುತ್ತೆ, ಪಿನಾಕಿನಿ ಚಿತ್ರಾವತಿ ನದಿಗಳು ಸೇರುತ್ತೆ. ಆ ನೆಕ್ಲೆಸ್ ಆಗಿದೆ ಆ ಬೆಟ್ಟದ ಮೂತಿ ಇದೆಯಲ್ಲ ಅನ್ನೋದು ಮೊಸಳೆ, ಅದು ಮೊಸಳೆ ಅದು. ಅದರ ಆನೆಯ ಸೊಂಡಿಲಿನಂತ ನಾಲಿಗೆ, ಅದಕ್ಕೆ ನೀವು ಗೂಗಲ್ ಅರ್ಥ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಅದಕ್ಕೆ ಗೋವಿನ ಕಿವಿ ಇದೆ, ಕೋತಿಯ ಕಣ್ಣಿದೆ, ಸಿಂಹದ ಕಾಲಿದೆ, ಹಂದಿಯ ಹೊಟ್ಟೆ ಇದೆ. ಅದು 360 ಕಿಲೋಮೀಟರ್ ಬೆಟ್ಟದ ಸಾಲದು. ನವಿಲಿನ ಬಾಲ ಇದೆ ಆ ಬೆಟ್ಟದ ಪುಷ್ಟದಲ್ಲಿ. ಶಂಖ ಇದೆ ಶ್ರೀಶೈಲಕ್ಕಿಂತ ಮಿಂಚೆ, 80 ಕಿಲೋಮೀಟರ್ ಉದ್ದದ ಶಂಖಾಕೃತಿ ಇದೆ. ಆ ಬೆಟ್ಟದ ಕಡಪ ಮೇಲೆ ಮುಂಗಾಲ ತೊಡೆ ಭುಜದಲ್ಲಿ ಚಕ್ರದ ಮಾರ್ಕ್ ಇದೆ. ಹೊಟ್ಟೆಯ ಮೇಲೆ ಸೊಂಟದ ಮೇಲೆ ಅಹೋಬಲದ ಮೇಲೆ ಓಂಕಾರ ಇದೆ. ಅಹೋಬಲದಲ್ಲಿ ನರಸಿಂಹನ ಅವತಾರ ಆಗಿದೆ. ಮಹಾನಂದಿಯಲ್ಲಿ ಶಿವ ಇದೆ, ಶ್ರೀಶೈಲದ ಶಿವಲಿಂಗನೇ ಅದರ ಮರ್ಮಾಂಗ. ಆ ಬೆಟ್ಟ ಅಷ್ಟು ಈಸಿಯಾಗಿ ಒಂದೇ ಕಡೆ ಇಲ್ವೋ, ಪೂರ ಹರಡಿಕೊಂಡಿದೆ. ಆ ಬೆಟ್ಟ ಇಲ್ಲ ಅಂದಿದ್ರೆ ಬೆಂಗಳೂರವರೆಗೂ ಆ ನೀರಿದೆಯಲ್ಲ, ಮೆಡ್ರಾಸ್ ಸಮುದ್ರದ ನೀರು, ಗಂಗಾಸಾಗರ ಅಂತ ಅದನ್ನ, ಗಂಗಾ ನದಿ ಸೇರೋದ್ರಿಂದ ಗಂಗಾಸಾಗರ ಅಂತಾರೆ, ರತ್ನಾಕರ ಅಂತಾರೆ. ಸೂರ್ಯನ ಕಿರಣಗಳು ಮೊದಲು ಬಂಗಾರದಂತೆ ಕಾಣುವುದರಿಂದ ಆ ನೀರನ್ನ ರಿಫ್ಲೆಕ್ಟ್ ಆಗಿ ಅದನ್ನ ಗಂಗಾಸಾಗರ ರತ್ನಾಕರ ಅಂತಾರೆ. ಆ ಬಂಗಾಳ ಕೊಲ್ಲಿಯ ನೀರು ಬೆಂಗಳೂರೆಲ್ಲ ಮುಟ್ಟಿ ಇಲ್ಲಿ ಸಹ್ಯಾದ್ರಿವರೆಗೂ ಬಂದ್ಬಿಡೋದು. ಆ ಬೆಟ್ಟ ನೀರನ್ನ ತಡೆಯಲಿಕ್ಕೆ ಇಟ್ಟಿರೋದದು. ದಕ್ಷಿಣ ಭಾರತನೇ ಇರ್ತಿರ್ಲಿಲ್ಲ ಆ ಬೆಟ್ಟ ಇಲ್ಲದೆ ಇದ್ರೆ. ವರ್ಲ್ಡ್ಸ್ ಓಲ್ಡೆಸ್ಟ್ ಬ್ರಿಡ್ಜ್ ಅದು, ಅದು ಡ್ಯಾಮ್, ಸಮುದ್ರಕ್ಕೆ ಕಟ್ಟಿರುವಂತ ಡ್ಯಾಮ್ ಅದು, ಪ್ರಪಂಚದ ಮೊಟ್ಟ ಮೊದಲ ಡ್ಯಾಮ್ ಅದು. ಈ ಕಡೆ ಕಾಲಹಸ್ತಿಯಿಂದ ಹಿಡಿದು ಕೋಡಪ್ಪ ಕೊಂಡದವರೆಗೂ ಇದೆ ಅದು. ಅದ್ರ ಬಗ್ಗೆ 3 ದಿನ ಹೇಳಿದ್ರು ಸಾಲದು. ನೀನೋಗಿ ದರ್ಶನ ಮಾಡ್ಕೊಂಡ್ ಬಂದಿದ್ಯಾ, ಈ ಆಡಿಯೋ ಹಾಕ್ತೀನಿ, ಇನ್ನಷ್ಟು ಜನಕ್ಕೆ ಈ ಸತ್ಯ ಗೊತ್ತಾಗ್ಲಿ, ಜನ ಅಲ್ಲಿಗೆ ಹೋಗ್ಲಿ, ತಿರುಪತಿಗೆ ಹೋಗ್ಲಿ, ಧರ್ಮ ದರ್ಶನದಲ್ಲಿ ಸಿಕ್ಕಿದ್ರೆ ದರ್ಶನ ಮಾಡಿ, ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಬೆಟ್ಟ ನೋಡಿದ್ರೇನೆ ದರ್ಶನ ಆದಂಗೆ. ಆ ಮನುಷ್ಯ ಮಾಡಿರುವಂತ ಮನುಷ್ಯ ತಂತ್ರಗಳಿಗೆ ಬಲಿಯಾಗ್ಬೇಡಿ. ಅಲ್ಲಿ ಎಲ್ಲೂ ಹಣದಲ್ಲಿ ನಡೆಯೋದು ಬೇಡ. ಅಲ್ಲಿ ಯಾವ್ದಾವ್ದು ಉಚಿತ ಸೇವೆಗಳಿದೆಯೋ ಅದು ತಗೊಂಡು ನಿಮ್ಗೆ ಕೈಲಾದಷ್ಟು, ನಿಮ್ಮ ಮನಸ್ಸಿಗೆ ಬಂದಷ್ಟು, ಅಥವಾ ನೀವು ಕೂಡಿಟ್ಟ ಕಾಣಿಕೆ ಎಷ್ಟು ಮಾತ್ರ ಅಲ್ಲಿ ಖರ್ಚು ಮಾಡ್ಕೊಂಡ್ ಬನ್ನಿ. ಹುಂಡಿಲ್ ಕೂಡ ಹಾಕ್ಬೇಕು ಅಂತೇನಿಲ್ಲ, ನೀವು ಹೋಗಿ ಬರೋ ಖರ್ಚು ಖರ್ಚು ಮಾಡ್ಕೊಳ್ಳಿ ಸಾಕು. ನೀವು ಆ ಬೆಟ್ಟದ ಮೇಲೆಲ್ಲ ಓಡಾಡ್ಕೊಂಡು ಬನ್ನಿ ಸಾಕು. ನೀವು ಎಲ್ಲಿ ಗೌರವದಿಂದ ಮರ್ಯಾದೆಯಿಂದ ನಾರ್ಮಲ್ ಆಗಿ ದರ್ಶನ ಸಿಗುತ್ತೆ ಮಾಡಿ, ಹಣ ಅಂತ ಹೇಳಿದ್ರೆ ಹಿಂದೆ ಬಂದ್ಬಿಡಿ. ಅದಕ್ಕೆಲ್ಲ ಎನ್ಕರೇಜ್ ಮಾಡಬೇಡಿ. ಆಗ ಮಾತ್ರ, ಹಾಗಾದಾಗ ಮಾತ್ರ ತಿರುಪತಿಯ ಮಹಿಮೆ, ತಿರುಮಲದ ಮಹಿಮೆ ನಿಮಗೆ ಸಿಗುತ್ತೆ.
ಅರ್ಥ ಆಯ್ತಾ? ಈ ಕನಸಿನಿಂದ ರಾಮಾನುಜರು ಅದನ್ನ ಬೆಳವಣಿಗೆ ಮಾಡಿದ್ರು, ಆದ್ರೆ ಅವ್ರ ಕನಸು ನನಸಾಗ್ಲಿಲ್ಲ, ಅವ್ರನ್ನು ತುಳಿದು ಬಿಟ್ರು. ಅದೊಂದು ಆರ್ಥಿಕವಾದಂತಹ ಪಾಪ ಕ್ಷೇತ್ರ ಆಗೋಗ್ತಾ ಇದೆ, ನೀವು ಅದನ್ನ ಪುಣ್ಯಕ್ಷೇತ್ರ ಮಾಡಬೇಕು. ಸಾಕು. ಇಲ್ಲ, ಅರ್ಥ ಆಯ್ತಾ? ಅರ್ಥ ಆಯ್ತು. ಅವ್ರ ಹತ್ರ ನಂದು ಒಂದೇ ಒಂದು ಇನ್ನೊಂದು ಸಾಕು, ನಿಲ್ಸು. ಸ್ವಾರ್ಥ ಇರಬಾರ್ದು, ಜಾಸ್ತಿ ಕೇಳಬಾರ್ದು. ಇಲ್ಲ, ಒಂದೇ ಒಂದೇ ಒಂದು 2 ನಿಮಿಷ ಅದಷ್ಟೇ. ಹೋಗಲೇ 15 ನಿಮಿಷ. ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಒಬ್ಬರು ಒಬ್ಬನ್ನ ಕೇಳ್ಬೇಕನ್ನೋ ಮೂಮೆಂಟ್ ಅಲ್ಲಿ ನಾನು ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಸಾಲ ಮಾಡಿಲ್ಲ. ಒಂದ್ ಯಾವ್ದೋ ಚಿಕ್ಕ ಪುಟ್ಟ ಕೆಟ್ಟ ಮಾಡಿರ್ಬೋದು, ಬಟ್ ಅದ್ರ ಪರಿಶುದ್ಧ ಪಟ್ಟಿದೀನಿ, ನೋವು ಅನುಭವಿಸಿದೀನಿ, ಬಟ್ ಸಾಲ ಅಂತೂ ಮಾಡಿಲ್ಲ. ನನಗೆ ಒಂದೇ ಒಂದು, ನನ್ನ ನಿಮ್ ಕಡೆಯಿಂದ ನನ್ಗೆ ಒಂದಾಗ್ಬೇಕು. ಒಂದೇನಂದ್ರೆ, ನಮ್ಮ ಮನೆ ದೇವರು ಯಾವ್ದಂತ ಇದುವರೆಗೂ ಗೊತ್ತಿಲ್ಲ. ತಂದೆ ತಂದೆ ಮಕ್ಕಳು ನೋಡಿಲ್ಲ. ನಮ್ಮ ತಂದೆ, ನಾನು ಒಂದು ತಿಂಗಳು ಇರೋ ಅಷ್ಟೊತ್ತಿಗೆ ನಮ್ಮ ತಂದೆ ಏನೋ ಎಕ್ಸ್ಪೈರ್ ಆಗಿದ್ರಂತೆ. ತುಂಬಾ ಬಡತನ ಕುಟುಂಬದಿಂದ ಬಂದಿರೋದು. ಇವಾಗ ಪರವಾಗಿಲ್ಲ, ಒಂದು ಜೀವನಕ್ಕೆ ಏನೋ ಒಂದು ಇದ್ ಮಾಡ್ಕೊಂಡಿದೀವಿ. ನನ್ನ ಮನೆ ದೇವರು ಯಾವ್ದಂತ ನಂಗೆ ತುಂಬಾ ಕಾಡ್ತಾ ಇದೆ ಮನಸ್ಸಲ್ಲಿ. ನನಗೆ ಅದೊಂದು ನಿಮ್ ಕಡೆಯಿಂದ ಮಾಹಿತಿ ಬೇಕು. ನೋಡ, ಸೊಂಡೂರಲ್ಲಿ ಕುಮಾರಸ್ವಾಮಿ ದೇವಸ್ಥಾನ ಇದೆ, ಹೊಸಪೇಟೆ ಹತ್ರ. ಹೌದೌದು. ಅಲ್ಲಿ ನಡ್ಕೋ ನೀನು. ಕುಮಾರಸ್ವಾಮಿ ಚೆಂಡೂರ್ ಹತ್ರ ಬೆಟ್ಟದ ಮೇಲೆ ಇದೆ ಅಂತ ಕೇಳಿದೀನಿ. ಎಲ್ಲ ಹೋಗ್ಬಿಟ್ ಬಾ, ಹೋಗ್ಬಿಟ್ ಬಾ. ಇಲ್ಲ, ಖಂಡಿತ. ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿದ್ದು. ತುಂಬಾ ಒಳ್ಳೆ ಜನಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾ ಇದೀರಾ. ತುಂಬಾ ಇಷ್ಟ ಒಳ್ಳೆ ವ್ಯಕ್ತಿಗೆ ಯಾವತ್ತು ಫಾಲೋ ಚೆನ್ನಾಗಿದ್ದೇ ಇರ್ತಾರೆ. ಎಲ್ಲ ಹೇಟ್ ಮಾಡಿ ನೀವು, ನಂಗ್ ನೀವ್ಯಾರು ಬೇಕಾಗಿಲ್ಲ. ನಂಗ್ ಬೇಕಾಗಿರೋದು ಕರ್ನಾಟಕದ ಏಳಿಗೆ ಇಲ್ವೋ? ನನ್ಗೇನ ನಿಮ್ಮಿಂದ ಏನ ಪ್ರಯೋಜನ? ನೀವು ದೇಶಕ್ಕೆ ಉಪಕಾರ ಆಗಿ, ಇವನ್ಗೇನ ಈ ಕಡೆ ತಿರುಗ್ ಕೂಡ ನೋಡ್ಬಿಡಿ. ನೀವು ಮುಂದುವರಿಕಾರ, ನಿಮ್ ಮನೆ ಮುಂದೆ ಇರೋ ಮರನ ಕಾಪಾಡ್ರು. ತೂ ಮರದ ಮೇಲೆ ಪಾಂಪ್ಲೆಟ್ ಹೊಡೆದಿರ್ತಾರೆ, ಆ ಮರಕ್ ಬುಡಾಕ್ ನೀರೇ ಹೋಗ್ತಾ ಇರಲ್ಲ. ಮನೆ ಮುಂದೆ ನಿನ್ ಮರ ಇದ್ರು ನೀರ್ ಹಾಕಲ್ಲ, ಮಳೆ ನೀರ್ ಕೂಡ ಹೋಗಕ್ ಆಗ್ದಂಗ್ ಮಾಡಿರ್ತೀರಿ. ನಿಮ್ ಮನೆ ಮರ ಉಳಿಸ್ರು, ಅವಾಗ್ಲೇ ನಿಮ್ಗೆ ಅಹೋರಾತ್ರ ನೆನಪಾಗೋದು. ಆಗಾದ್ರೂ ಆಗುತ್ತೆ ಬಿಡು. ನಾವು ಬಿಬಿಎಂಪಿ ಎಲ್ಲ ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋದು. ತುಂಬಾ ಪರ್ಫೆಕ್ಟ್ ಮರಗಳು ಎಲ್ಲೆಲ್ಲಿ ಇರುತ್ತೋ ಅದು ಕೊನೆ ಕಾಣಿಸ್ ನಾನು ಇಳಿದ್ಬಿಟ್ಟು ಹೋಗ್ಬಿಟ್ಟು ಅವೆಲ್ಲ ನಿಮ್ ಫಾಲೋ ನಿಮ್ ವಿಡಿಯೋ ನೋಡೋದ್ರಿಂದ ನನ್ಗೆ ಮರಗಳು ಪ್ರೀತಿ ಇನ್ನೂ ಜಾಸ್ತಿನೇ ಆಗ್ತಾ ಇದ್ದು, ಕಡಿಮೆ ಆಗ್ತಿಲ್ಲ. ಎಲ್ಲೋದ್ರು ನಾನು ಅದೇ ಮಾತು ಹೇಳ್ತೀನಿ. ಆಯ್ತು ಬಿಡು. ಜಗಳೂರ್ನ ಒಂದು ಜಗಳ ಆಡ್ಬೇಕನಾ? ಹೌದು ಅವ್ರ ಹತ್ರ ಬಿಡು. ಥ್ಯಾಂಕ್ಸ್ ಅವ್ರ ಹತ್ರ. ಹ್ಮ್.